मंगलमुखी समुदायाकडून निप्पाणी तहसीलदार कार्यालयाला निवेदन, विविध मागणीचे निप्पाणी तहसीलदारांना निवेदन सादर. तृतीयपंथी लोकांना शासनाच्या कोणत्याही योजना मिळत नाहीत. आधार कार्ड, रेशन कार्ड, मतदान कार्ड, वैद्यकीय सुविधा यासह घरकुल सुविधेपासून अनेक तृतीयपंथीय वंशीय वंचित राहून आपले जीवन जगत आहेत. यासाठी शासनाने त्यांच्या जीवन उद्धाराचा प्रश्न सोडविण्यासाठी व समाजामध्ये एक आदराचे स्थान मिळवून देण्यासाठी त्यांना सरकारी नोकरीमध्ये अथवा उद्योगधंदा करण्यासाठी शासनाने आर्थिक मदत करावी असे प्रतिपादन तृतीयपंथी बेळगाव जिल्हा ॲडवायझर किरण बेदी यांनी माध्यमांशी बोलताना केले. त्या विविध मागण्यांचे निवेदन निप्पाणी तहसीलदारांना देताना बोलत होते. प्रारंभी उपस्थितांच्या हस्ते गुलाब पुष्प देण्यात आले. पुढे बोलताना किरण बेदी म्हणाले, तृतीयपंथी यांचे जीवन खूप हलाकीचे असून त्यांना योग्य प्रवाहात आणण्यासाठी शासनाने महत्त्वपूर्ण योजना करणे गरजेचे आहे. कायद्यामध्ये त्यांचे न्याय हक्क असून ते सर्वसामान्य तृतीयपंथी लोकांच्यापर्यंत पोहोचलेले नसून त्यांची माहिती देणे गरजेचे असल्याचे सांगितले. ತಹಸೀಲ್ದಾರ್ ಆಫೀಸ್ಗೆ ಬಂದಿದ್ದೀವಿ. ನನ್ನ ಹೆಸರು ಕಿರಣ್ ಬೇಡಿ ಅಂತ. ನಾನು ಬೆಂಗಳೂರು ಸ್ಟೇಟ್ ಪ್ರೋಗ್ರಾಮ್ ಸಂಗಮದಲ್ಲಿ ಡಿಸ್ಟಿಕ್ನಲ್ಲಿ ಅಡ್ವೊಕೇಟ್ ಆಫೀಸರ್ ಅಂತಾಗಿ, ಹಾಗೆಯೇ ಜಿಲ್ಲಾ ಸಂಘಟನೆಯಲ್ಲಿ ಹ್ಯುಮಿನಿಟಿ ಫೌಂಡೇಶನಲ್ಲಿ ಸ್ಪೋಕ್ ಪರ್ಸನ್ ಆಗಿ ಕೆಲಸ ಮಾಡ್ತಿದ್ದೀನಿ. ಇವತ್ತಿನ ದಿವಸ ಮುಖ್ಯವಾಗಿ ಇಲ್ಲಿ ನಮ್ಮ ಒಂದು ನಿಪ್ಪಾನಿಯಲ್ಲಿರುವಂಥ ನಮ್ಮದೇ ಆದಂಥ ಸಮುದಾಯ ಟೌನ್ ಜನರುಗಳಿದ್ದಾರೆ. ಅವರೆಲ್ಲರ ಒಂದು ಬೆಳವಣಿಗೆಗೋಸ್ಕರ, ಅವರೆಲ್ಲರಿಗೋಸ್ಕರ ಸಾಮಾಜಿಕ ಸೌಲಭ್ಯಗಳನ್ನು ಬೇಡಿಕೆಗೋಸ್ಕರ ಇಲ್ಲಿ ತಹಸೀಲ್ದಾರ ಹತ್ರ ನಾವು ಏನು ಮಾಡ್ತೀವಿ, ನಮ್ಮ ಮನವಿಗಳನ್ನು ಇಡ್ತಾ ಇದ್ದೀವಿ. ಮುಖ್ಯವಾಗಿ ಇವತ್ತಿನ ದಿವಸ ಏನು, ಇದು ನಮ್ಮದೇ ಆಗಿರುವಂಥ ವೃತ್ತಿ ಅಂದ್ಕೊಂಡಿರುವಂಥ ನಮ್ಮ ಸಮುದಾಯ ಬೆಗ್ಗಿಂಗ್ ಮತ್ತು ಸೆಕ್ಸ್ ವರ್ಕು ಮತ್ತು ದೇವ್ರ ಜೊತೆ ಹೋಗೋದು, ಹಾಡೋದು, ಇದೇ ರೀತಿ ನಮ್ಮ ಜೀವನಗಳನ್ನ ಕಳೀತಾ ಇದ್ದೀವಿ. ಆದರೆ ಇನ್ನೂ ಸಾಕಷ್ಟು ಜನಗಳಿಗೆ ಸಿಗಬೇಕಾಗಿರುವಂತಹ ಒಂದು ಸಾಮಾಜಿಕ ಸೌಲಭ್ಯಗಳು ಇನ್ನೂ ಯಾರಿಗೂ ಸಿಕ್ಕಿಲ್ಲ. ಯಾಕಂದರೆ ಸಾಕಷ್ಟು ಜನರು ತಾವುಗಳು ಟ್ರಾನ್ಸ್ಜೆಂಡರ್ಗಳು ಅಥವಾ ತಾವು ಹೀಗೆ ಅಂತ ಗೊತ್ತಾದಾಗ ತಮ್ಮ ಮನೆಯಿಂದ ಹೊರಗೆ ಬಂದಿರ್ತಾರೆ. ಅವರೆಲ್ಲರಿಗೂ ಕೂಡ ತಾಯಿ ಪ್ರೀತಿ ಆಗಲಿ, ಮನೆ ಪ್ರೀತಿ ಆಗಲಿ, ಸಾಮಾಜಿಕ ಪ್ರೀತಿಗಳಿಂದ ಹೊರತುಪಡಿಸಿ ಅವರು ತಮ್ಮದೇ ಆದಂಥ ಒಂದು ಮನೆಗಳನ್ನ ಮಾಡಿಕೊಂಡು ಸಪ್ರೇಟಾಗಿ ಒಂದು ಕಡೆ ಜೀವನ ಮಾಡ್ತಿರ್ತಾರೆ. ಆದರೆ ಇಂಥವರಿಗೆ ತಮ್ಮದೇ ಆದ ಪ್ರಾಪರ್ಲಿ ಅಡ್ರೆಸ್ ಪ್ರೂಫ್ಗಳಾಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ನಿವೇಶನಗಳು, ಮನೆಗಳಾಗಿರ್ಬೋದು, ಇಂಥ ಯಾವ ಸೌಲಭ್ಯಗಳು ಇವರಿಗಿಲ್ಲ. ದಯವಿಟ್ಟು ನಾನು ಇವತ್ತಿನ ದಿವಸ ನಮ್ಮ ಟ್ರಾನ್ಸ್ಜೆಂಡರ್ಗಳಿಗೆ ಅವರದೇ ಆದಂಥ ಒಂದು ಜೀವನದಲ್ಲಿ ಅವರುಗಳು ಪರಿವರ್ತನೆ ಆಗಬೇಕಾದರೆ ಅವರುಗಳಿಗೆ ಸಾಮಾಜಿಕ ಸೌಲಭ್ಯಗಳು ಸಿಗಬೇಕು, ಹಾಗೆ ಸಾಮಾಜಿಕ ಪ್ರೀತಿ ಆಗಲಿ, ಎಲ್ಲ ಪ್ರೀತಿಗಳು ಸಿಗಬೇಕು. ಹಾಗೆಯೇ ಅದೇ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮಲ್ಲೂ ಸಾಕಷ್ಟು ಜನಗಳು ಏನು ಮಾಡ್ತಿದ್ದಾರೆ ಅಂತಂದರೆ ಓದಿರೋರು ಇರ್ತಾರೆ ಕೆಲವೊಂದು ಕಡೆ, ಅಂಥವ್ರಿಗೂ ಕೂಡ ಸಮಾಜ ಗುರುತಿಸಿ ಅವರನ್ನು ಒಂದು ಉದ್ಯೋಗವನ್ನು ಗೌರ್ಮೆಂಟಿನಡಿಯಲ್ಲಿ ಅವರಿಗೆ ಆದಂಥ ಒಂದು ರಿಜರ್ವೇಷನ್ ಸೀಟ್ಗಳನ್ನ ಕೊಟ್ಟು ಅವರನ್ನು ಬೆಳಕಿಗೆ ತಂದು ಬೆಳವಣಿಗೆ ಮಾಡೋಕ್ಕೆ ಅವಕಾಶ ಕೊಡಬೇಕು. ಹಾಗೆ ಈ ಸಮುದಾಯ ಇದೆ ಅಂತೇಳಿ ಸಾಮಾಜಿಕವಾಗಿ ಈ ಎಲ್ಲ ಸಮಾಜಕ್ಕೆ ಟ್ರಾನ್ಸ್ಜೆಂಡರ್ಗಳು ಅಂತ ಗೊತ್ತಾಗ್ತಿರ್ಬೇಕಾದ್ರೆ ಅವರಿಗೆ ಆರೈಕೆ ಮತ್ತು ಬೆಂಬಲ ಮತ್ತು ಪಾಲನೆ ಅಂದರೆ ಈ ಕೌನ್ಸಿಲಿಂಗ್ ಕೂಡ ಅದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಸಾಕಷ್ಟು ಮನೆಗಳಲ್ಲಿ ಈ ಥರ ಹುಟ್ಕೋತಿರ್ತಾರೆ, ಮೊದಲು ಪ್ಯಾಂಟ್ ಶರ್ಟಲ್ಲಿ ಇರ್ತಾರೆ. ಆದರೆ ಕೆಲವೊಬ್ಬರು ತಮ್ಮ ಆಸೆ ಪಟ್ಟು ನಾನು ಒಂದು ಮಹಿಳೆ ಆಗಬೇಕು, ನಾನು ಈ ಥರ ಬದುಕಬೇಕು ಅಂದ್ಕೊಂಡು ಸ್ಯಾರಿಗಳನ್ನು ಉಟ್ಕೊಂಡು ತಮ್ಮ ಜೀವನವನ್ನು ಅವರು ಆಯ್ಕೆ ಮಾಡ್ಕೋತಾರೆ. ಆದರೆ ಕೆಲವೊಂದು ಈಗ ಹೊಸದಾಗಿ ಕೆಲವೊಂದು ಜನ ಅಂದರೆ ನಮ್ಮಲ್ಲಿ ಟೋಟಲಿ ಹೇಳಬೇಕಂದ್ರೆ ಎರಡು ಥರ ರೀ, ಒಂದು ಸಾಟ್ಲಾ ಮತ್ತು ಒಂದು ಕಡ. ಅಂದರೆ ಪ್ಯಾಂಟ್ ಶರ್ಟ್ ಮೇಲೆ ಇರೋರು ಇದ್ದಾರೆ, ಸಾಟ್ಲಾ ಮೇಲೆ ಇರೋರು ಇದ್ದಾರೆ. ಹಾಗಾದರೆ ಎಲ್ಲರಿಗೂ ಕೂಡ ಅವರದೇ ಆದಂಥ ಒಂದು ಜೀವನಕ್ಕೆ ಅವರಿಗೆ ಏನಬೇಕು, ಸೌಲಭ್ಯಗಳು ಸಿಗಬೇಕು. ಅವರಿಗೆ ಜೀವನದ ಬೆಲೆ ಬದುಕೋಕ್ಕೋಸ್ಕರ ಗೌರ್ಮೆಂಟ್ನಿಂದ ಸರ್ಕಾರೇತರ ಸೌಲಭ್ಯಗಳು ಅವ್ರಿಗೆ ಸಿಗಬೇಕಂತ ನನ್ನ ವಿಚಾರ. ಹಾಗೆಯೇ ಮತ್ತು ಈ ವಿಷಯದಲ್ಲಿ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ನಮ್ಮವರು ಕೂಡ ಸಾಕಷ್ಟು ತಾವುಗಳು ಕೂಡ ಏನು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳಾಗಲಿ ಅಥವಾ ಇವನುಗಳು ಮಾಡಿಕೊಂಡು ತಾವುಗಳು ಒಂದು ರೂಪದಲ್ಲಿ ತಮ್ಮದೇ ಆದಂಥ ಒಂದು ಬೆಳವಣಿಗೆ ಹೊಂದಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ. ಯಾವೇಳಿ ಮಂಗಲ್ಮುಖಿ ಸಮುದಾಯ ಕಮ್ಯುನಿಟಿ ಬೆಳಗಾವ್ ಜಿಲ್ಲಾ ನಿಪ್ಪಾಣಿ ತಾಲೂಕಾ ಹ್ಯುಮಿನಿಟಿ ಫೌಂಡೇಶನ್ಚೆ ತೃತೀಯಪಂಥಿ ದೇವದಾಸಿ ಉಪಸ್ಥಿತ ಹೋತೆ. ಸರಿ, ಆಶ್ರಯನಗರ ನಿಪ್ಪಾಣಿ. ಆಮಚ ಏಕ ತೃತೀಯಪಂಥಿಯಂಚ ಮತ ಐಕಿ ಆಮಲಾ ಜೋ ಬೇಶಿವಾಯ ದುಸರ ಕಾಯ ನಾಯಿ ಕಿವಾ ದೇವಿಚಿ ಗಾನಿ, ದೇವಾಚ ಕಾರ್ಯಕ್ರಮ, ದೇವಾಚಿ ಪೂಜಾ ಯಾಶಿವಾಯ ಆಮಲಾ ದುಸರ ಕಾಯ ನಾಯಿ. ಪಣ ಗೌರ್ಮೆಂಟ್ಕಡೆ ಆಮಲಾ ಕಾಯ ತರ ಕುಣಾಲಾ ಘರ ನಾಯಿ, ಕುಣಾಲಾ ರೇಷನ್ ಕಾರ್ಡ್ ನಾಯಿ, ಕುಣಾಲಾ ಆಧಾರ್ ಕಾರ್ಡ್ ನಾಯಿ ಆಯ್. ತ್ಯಾಸಾಠಿ ಆಮ್ಹಿ ನಿವೇದನ ದ್ಯಾಸಾಠಿ ಆಲೋ ಹೋತೋ ಕಿ ಆಮಲಾ ಸಗಳ್ಯಾಂನಾ ಯಾ ಜೆ ಗೌರ್ಮೆಂಟ್ಚ್ಯಾ ಸುವಿಧಾ ಇತ್ತಾ ತ್ಯಾ ಆಮಚ್ಯಾಪರ್ಯಂತ ಪೋಚೂ ದೇ.